नमस्कार जी कन्नड न्यूज के स्वागत नानु विश्वनाथ हरिहर मोदलिगे ई क्षणद हेडलाइन्स नानु इन्मुंदे शिकारीपुरदिंद स्पर्धे माडल्ल मगनिगागि शिकारीपुर क्षेत्र त्याग माडिद बीएसवाई राज्य राजकीयदल्लि संचलन मूडिसिद राजाहुलि ನನ್ನ ತಂದೆ ಹೇಳಿದಂತೆ ನಡೆದುಕೊಳ್ಳುತ್ತೀನಿ ತಂದೆ ಮೇಲೆ ಒತ್ತಡ ಹಾಕುವ ಪ್ರಶ್ನೆ ಇಲ್ಲ ಕ್ಷೇತ್ರ ತ್ಯಾಗವೇ ಹೊರತು ರಾಜಕೀಯ ನಿವೃತ್ತಿಯಲ್ಲ ಎಂದ ಮರಿಹುಲಿ ಮಗನಿಗಾಗಿ ರಾಜಹುಲಿ ಕ್ಷೇತ್ರ ತ್ಯಾಗ ವಿಚಾರ ಬಿಎಸ್ವೈ ಗುಡುಗುದ್ರೆ ವಿಧಾನಸೌಧ ನಡುಗೋದು ಖಚಿತ ಎಂದ ನಿರಾಣಿ ಯಡಿಯೂರಪ್ಪ ಸಾಧನೆಗೆ ಕಮಲಕಲಿಗಳು ಬಹುಪರಾಕ್ एफआईआर इल्लदे समन्स नीडोदु एष्टु सरी इडी विचारणे विरुद्ध सिद्धू लॉ पॉइंट बीजेपी सेडिन राजकारण माडुत्तिदे एंदु सिडिद बंडे दावणगेरे कांग्रेस प्रोटेस्ट वेळे नूकुनुग्गलु गद्दलदिंद पारागलु पोलीसर मोरे होद सिद्धू कार हत्तदे प्रतिभटने जोतेगे सागिद टगर ಮಾಜಿ ಸಿಎಂ ಬಿಎಸ್ವೈ ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ನಿಂದ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಬಿಎಸ್ವೈ ನಿರಾಳರಾಗಿದ್ದಾರೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ ವಿಚಾರಣೆ ರದ್ದುಗೊಳಿಸಲು ನಿರಾಕರಿಸಿದ ಹೈಕೋರ್ಟ್ ಈ ಹಿನ್ನೆಲೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧವಾಗಿತ್ತು ಆದರೆ ಈಗ ಬಿಎಸ್ ಯಡಿಯೂರಪ್ಪನವರಿಗೆ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಅನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಮತ್ತೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸುವಂತೆ ಸೂಚನೆ ನೀಡಿತು ಆದರೆ ಹೈಕೋರ್ಟ್ ಆದೇಶವನ್ನು ನಿರಾಕರಿಸಿದೆ ಸುಪ್ರೀಂ ಕೋರ್ಟ್ ಹೀಗಾಗಿ ಬಿಎಸ್ ಯಡಿಯೂರಪ್ಪನವರಿಗೆ ಬೇಕ್ ರಿಲೀಫ್ ಸಿಕ್ಕಿರುವಂತದ್ದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ವಿಚಾರಣೆ ನಡೆಸುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿತು ಆದರೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶಕ್ಕೆ ತಡೆಯನ್ನು ನೀಡಿರುವಂತದ್ದು ಬಿಎಸ್ ಯಡಿಯೂರಪ್ಪನವರಿಗೆ ಡಿನೋಟಿಫಿಕೇಶನ್ ಪ್ರಕರಣ ಪದೇ ಪದೇ ಉರುಳಾಗ್ತಾ ಇತ್ತು ಈ ಹಿನ್ನೆಲೆ ಮತ್ತೆ ಏನು ಹೈಕೋರ್ಟ್ ಆದೇಶವನ್ನು ಏನು ನೀಡಿತು ಆ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆಯನ್ನು ನೀಡಿದೆ ಯಾವುದೇ ರೀತಿಯಲ್ಲೂ ಕೂಡ ವಿಚಾರಣೆಯನ್ನು ಮತ್ತು ತನಿಖೆಯನ್ನು ನಡೆಸುವ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದೆ ಸುಪ್ರೀಂ ಕೋರ್ಟ್ ಹೀಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ನೀಡಿತು ಆ ವಿಚಾರಣೆಯನ್ನು ಏನು ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿರುವಂತದ್ದು ವಿಚಾರಣೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧವಾಗಿತ್ತು ಹೀಗಾಗಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಿಎಸ್ ಯಡಿಯೂರಪ್ಪನವರಿಗೆ ಒಂದು ನಿರಾಳತೆಯನ್ನು ನೀಡಿರುವಂತದ್ದು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಜಪ್ಪ ಸುತ್ತೂರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಏನು ಹೈಕೋರ್ಟ್ ಆದೇಶವನ್ನು ಈಗ ಸುಪ್ರೀಂ ತಡೆ ಹಿಡಿದಿರುವಂಥದ್ದು ಬಿಎಸ್ವೈ ರಿಲೀಫ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ವಿಶ್ವನಾಥ್ ಇದು ರಾಜ್ಯದ ಹೈಕೋರ್ಟ್ ನಡೆಸಿರುವಂತಹ ವಿವಿಧ ಪ್ರಕರಣ ಬಿಳೆಕಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಸೇರಿದಂತೆ ಹಲವಾರು ಡಿನೋಟಿಫಿಕೇಶನ್ ಪ್ರಕರಣಗಳು ಯಡಿಯೂರಪ್ಪನವರ ಮೇಲೆ ಆರೋಪಗಳಿತ್ತು ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಹೈಕೋರ್ಟ್ ನಲ್ಲಿ ಬಾಕಿ ಇತ್ತು ಆದರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅಥವಾ ಈ ಒಂದು ವಿಚಾರಣೆ ನಡೆಸಲು ಸಂಬಂಧಪಟ್ಟಂತೆ ಹೈಕೋರ್ಟ್ನವರು ವಿಚಾರಣೆ ನಡೆಸಬೇಕು ಆ ಮೂಲಕ ಯಡಿಯೂರಪ್ಪನವರ ಏನು ಸಂದರ್ಭದಲ್ಲಿ ಆದಂತಹ
प्रकरण पूर्ण प्रमाण विचारण नडेसि अदन्न इत्यर्थ माडबेकु अंत तीर्मानवन्न हाईकोर्ट तेगेदुकोंडित्तु आदरे यडियूरप्पनवरन्न आरोग्य दृष्टि इट्टुकोंडु मत्तु बेरे बेरे कारण इट्टुकोंडु सुप्रीम कोर्ट गे मोरेयन्न होगिद्रु हाईकोर्ट कोट्टिरुवंत तीर्पन्न प्रश्ने माड्कोंडु सुप्रीम कोर्ट होगिद्रु हीगागि सुप्रीम कोर्ट विचारणेयन्न ಸದ್ಯಕ್ಕೆ ತಡೆಯಿಡಿದೆ ಇದು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಈ ಪ್ರಕರಣವನ್ನ ವಿಚಾರಣೆ ನಡೆಸಬಾರದು ಅಂತ ನಿರ್ದೇಶನವನ್ನು ಕೊಟ್ಟಿಲ್ಲ ಈ ಪ್ರಕರಣವನ್ನ ತಾತ್ಕಾಲಿಕವಾಗಿ ವಿಚಾರಣೆ ನಡೆಸಬಾರದು ಅಂತ ಒಂದು ಸ್ಟೇ ಅನ್ನು ಕೊಟ್ಟಿದೆ ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಗೆ ಮತ್ತೆ ಮರು ಅಪೀಲ್ ಅನ್ನು ಹೋಗಬೇಕಾಗುತ್ತೆ ಅಥವಾ ಇಲ್ಲ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಅರ್ಜಿದಾರರು ಇದ್ದರು ಸುಮಾರು 4-5 ಜನ ಅರ್ಜಿದಾರರಿದ್ದರು ಮಂಡ್ಯದವರು ಒಬ್ಬರು ಇದ್ದರು ಜೊತೆ ಬೆಂಗಳೂರಿನ ಒಬ್ಬರು ಇದ್ದರು ಅತಿಜಿ ಅಬ್ರಾಹಂ ಒಂದು ಪ್ರಕರಣದಲ್ಲಿ ದೂರದಾರರಾಗಿದ್ದರು ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನು ಭಾಷಾ ಒಬ್ಬರು ಸಹ ಒಂದು ದೂರದಾರರಾಗಿದ್ದರು ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು 4-5 ಪ್ರಕರಣಗಳಲ್ಲಿ ದೂರನ್ನು ಸಲ್ಲಿಸಿದ್ರು ಆ ದೂರದಾರರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಯಡಿಯೂರಪ್ಪನ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅಥವಾ ವಿಚಾರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿ ಸ್ಟೇ ಅನ್ನು ವೆಕೆಟ್ ಮಾಡಲಿಕ್ಕೆ ಅವಕಾಶ ಕೊಡಬಹುದು ಅದರಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಇವೆರಡೂ ಸರ್ಕಾರಗಳು ವಿಚಾರಣೆ ನಡೆಸುವಂತ ಅಗತ್ಯವಿಲ್ಲ ಈಗಾಗಲೇ ಲೋಕಾಯುಕ್ತ ಕೋರ್ಟ್ ಇರಬಹುದು ಮತ್ತು ಕೆಳಹಂತದ ನ್ಯಾಯಾಲಯದಲ್ಲಿ ಈ ಒಂದು ವಿಷಯದಲ್ಲಿ ಯಡಿಯೂರಪ್ಪ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೋರ್ಟ್ನಲ್ಲಿ ಈಗಾಗಲೇ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ ಮತ್ತೊಂದು ಲೋಕಾಯುಕ್ತ ಪ್ರಕರಣದಲ್ಲೂ ಸಹ ಕ್ಲೀನ್ ಚಿಟ್ ಸಿಕ್ಕಿದೆ ಹೀಗಾಗಿ ಎರಡು ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಅನ್ನೋದನ್ನ ಯಡಿಯೂರಪ್ಪನವರು ಪರ ಅಂತ ವಕೀಲರು ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಅದರ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದೆ ಅದು ಹೈಕೋರ್ಟ್ ಇದಕ್ಕೆ ತಿರಸ್ಕಾರ ಮಾಡಿ ಈ ಪ್ರಕರಣವನ್ನ ಮರು ವಿಚಾರಣೆ ಮಾಡಬೇಕು ಅಂತ ಒಂದು ಕೈಗೆತ್ತುವಂತ ಪ್ರಯತ್ನ ಮಾಡಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಹೀಗಾಗಿ ವಿಚಾರಣೆ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ತಾತ್ಕಾಲಿಕ ತಡೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ತಡೆಯನ್ನು ತೆರವುಗೊಳಿಸಿ ವಿಚಾರಣೆಯನ್ನ ಮುಂದುವರಿಸಬಹುದು ಅಥವಾ ಮುಂದುವರಿಸುವಂತ ಅವಶ್ಯಕತೆ ಇಲ್ಲ ಅಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಬೇಕಾಗುತ್ತೆ ಹೀಗಾಗಿ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಯಡಿಯೂರಪ್ಪನಿಗೆ ರಿಲೀಫ್ ಸಿಕ್ಕಿದ್ರು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನದ ಮೇಲೆ ಇಡೀ ಒಂದು ಪ್ರಕರಣದ ಒಂದು ಭವಿಷ್ಯ ಅಡಗಿದೆ ವಿಶ್ವನಾಥ್ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ರಿಲೀಫ್ ಅನ್ನು ನೀಡಿರುವಂಥದ್ದು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಏನೋ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ತನಿಖೆಯನ್ನು ನಡೆಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಆದೇಶಕ್ಕೆ ತಡೆಯನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಕೊಂಚ ನಿರಾಳತೆ ಸಿಕ್ಕಿರುವಂಥದ್ದು ಇನ್ನು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದೆ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆ ರಾಜಕೀಯದಿಂದ ಏನಾದರೂ ನಿವೃತ್ತಿಯನ್ನು ತೆಗೆದುಕೊಳ್ಳಲು ತೀರ್ಮಾನ ಮಾಡಿದ್ರ ಮಾಜಿ ಸಿಎಂ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಶಿಕಾರಿಪುರದಿಂದ ನಾನು ಸ್ಪರ್ಧಿಸಲ ಅಂತ ಘೋಷಣೆ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಮಗನಿಗಾಗಿ ತಮ್ಮ ಕ್ಷೇತ್ರವನ್ನೇನಾದರೂ ಬಿಟ್ಟುಕೊಟ್ರ ಬಿ ಎಸ್ ಯಡಿಯೂರಪ್ಪ ಮಗನಿಗಾಗಿ ಶಿಕಾರಿಪುರ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಮಹತ್ವದ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಮಾಜಿ ಸಿಎಂ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಸಂಚಲನ ಮೂಡಿಸಿದ್ದಾರೆ ಶಿಕಾರಿಪುರ ಕ್ಷೇತ್ರದಿಂದ ಇನ್ನು ಮುಂದೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು ಮಗ ವಿಜಯೇಂದ್ರ ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಹೀಗಾಗಿ ರಾಜಕೀಯದಿಂದ ಏನಾದರೂ ನಿವೃತ್ತಿಯನ್ನು ತೆಗೆದುಕೊಳ್ಳುವಂತಹ ತೀರ್ಮಾನವನ್ನು ಮಾಡಿಬಿಟ್ರ ಬಿ ಎಸ್ ವೈ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು ಮಹತ್ವದ ಘೋಷಣೆಯೊಂದನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲ ರಾಷ್ಟ್ರ ಬಿಜೆಪಿಯಲ್ಲೂ ಕೂಡ ತಲ್ಲಣ ಉಂಟಾಗಿರುವಂಥದ್ದು ಯಾಕಂತಂದರೆ ಕರ್ನಾಟಕ ಬಿಜೆಪಿ ಅಂದರೆ ಅದು ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಕರ್ನಾಟಕ ಬಿಜೆಪಿ ಅನ್ನೋ ಮಾತಿದೆ ಈಗ ಬಿ ಎಸ್ ಯಡಿಯೂರಪ್ಪನವರು ಏನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ರು ಕಳೆದ ವರ್ಷ ಆವಾಗಿಂದ ಸ್ವಲ್ಪ ಬೇಸರಗೊಂಡಿದ್ರು ಪಕ್ಷದ ಮೇಲೆ ಅನ್ನೋ ಒಂದು ಮಾಹಿತಿ ಇತ್ತು ಅದನ್ನೇನಾದರೂ ಈ ರೀತಿ ಹೊರಹಾಕಿದ್ರ ಬಿ ಎಸ್ ಯಡಿಯೂರಪ್ಪನವರು ಏನು ವಯಸ್ಸಿನ ಒಂದು ಕಾರಣವನ್ನು ಹೇಳಿ ಏನಾದರೂ ಏನು ನಿವೃತ್ತಿ ತೀರ್ಮಾನವನ್ನು ತೆಗೆದುಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ನನಗಿಂತ ಹೆಚ್ಚು ಅಂತಂದರೆ ನಾನು ಗೆಲ್ಲಿಸ್ಕೊಡ್ಬೇಕು ಅಂತ ಶಿಕಾರಿಪುರ ಸ್ಥಳದಲ್ಲಿ ಜನತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೆ ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವ್ರು ಬಂದು ಒಂದಷ್ಟು ಒಲವು ಇದೆ ಭಾಳ ಒತ್ತಾಯ ಇದೆ ಅಲ್ಲಿ ನಿಲ್ಲಬೇಕು ಅಂತ ಆದರೆ ನಾನು ಕ್ಷೇತ್ರ ಖಾಲಿ ಮಾಡ್ತಾ ಇರೋದ್ರಿಂದ ನಾನು ನಿಲ್ಲದೆ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಲ್ಲೇ ನಿಲ್ತಾರೆ
ಬಹಳ ದೊಡ್ಡ ಅಂತರದಲ್ಲಿ ನನಗಿಂತ ಹೆಚ್ಚು ಅಂತರದಲ್ಲಿ ಅವನು ಗೆಲ್ಲಿಸಿಕೊಡಬೇಕು ಅಂತ ಶಿಕಾರಿಪುರ ತಾಲೂಕಿನ ಜನತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದೆ. ಬಹಳ ಒತ್ತಾಯ ಇದೆ, ಅಲ್ಲಿ ನಿಲ್ಲಬೇಕು ಅಂತ. ಆದರೆ ನಾನು ಕ್ಷೇತ್ರ ಖಾಲಿ ಮಾಡ್ತಿರೋದ್ರಿಂದ ನಾನು ನಿಲ್ಲದೇ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಲ್ಲೇ ನಿಲ್ತಾರೆ. ಬಹಳ ದೊಡ್ಡ ಅಂತರದಲ್ಲಿ ನನಗಿಂತ ಹೆಚ್ಚು ಅಂತರದಲ್ಲಿ ಅವನು ಗೆಲ್ಲಿಸಿಕೊಡಬೇಕು ಅಂತ ಶಿಕಾರಿಪುರ ತಾಲೂಕಿನ ಜನತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದೆ. ಬಹಳ ಒತ್ತಾಯ ಇದೆ. ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ನೀಡ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ರಿ, ನೋಡ್ತಾ ಇದ್ರಿ. ಇಷ್ಟೊತ್ತು ನೀವು ಬಿ ಎಸ್ ಯಡಿಯೂರಪ್ಪನವರು ಶಿಕಾರಿಪುರ ಕ್ಷೇತ್ರವನ್ನು ಮಗ ಬಿ ವೈ ವಿಜಯೇಂದ್ರಾಗ ಬಿಟ್ಟುಕೊಟ್ಟಿದ್ದಾರೆ, ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು. ಇನ್ನು ತಂದೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಬಿ ಎಸ್ ವೈ ಹೇಳಿಕೆ ಸಂಚಲನವನ್ನು ಏನು ಮೂಡಿಸಿತ್ತು, ಆ ಒಂದು ಹೇಳಿಕೆಗೆ ಬಿ ವೈ ವಿಜಯೇಂದ್ರ ಅವರು ಕೂಡ ಮಾತುಗಳನ್ನು ಹೇಳಿರುವಂಥದ್ದು, ತಂದೆಯವರ ಮಾರ್ಗದರ್ಶನ ಹಾಗೂ ಪಕ್ಷದ ನಿರ್ಧಾರದಂತೆ ನಾನು ನಡೆದುಕೊಳ್ತೇನೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ ಬಿ ವೈ ವಿಜಯೇಂದ್ರ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು, ಈ ವಿಚಾರದಲ್ಲಿ ನಾನು ತಂದೆಯ ಮೇಲೆ ಒತ್ತಡ ಹಾಕುವ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಯಡಿಯೂರಪ್ಪನವರಿಗೆ ನಿವೃತ್ತಿ ಅನ್ನೋದು ಸಂಬಂಧ ಇಲ್ಲ, ಹಿಂದೆ ಕೂಡ ಬಿಜೆಪಿ ಸಂಘಟನೆ ಕೆಲಸ ಮಾಡಿದ್ರು, ಮುಂದೇನೂ ಆ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದು ನನ್ನ ಕರ್ತವ್ಯ, ಹಿಂದಿನಿಂದಲೂ ಅದನ್ನೇ ಮಾಡ್ತಾ ಬಂದಿದ್ದೇನೆ, ಮುಂದೇನೂ ಆ ಕೆಲಸವನ್ನು ಮಾಡ್ತೇನೆ. ಶಿಕಾರಿಪುರದ ಮುಖಂಡರು ಕಾರ್ಯಕರ್ತರು ತಂದೆ ಮೇಲೆ ಒತ್ತಡ ಹೇರಿದ್ರು, ತಿಂಗಳ ಹಿಂದೆ ಬೆಂಗಳೂರಿಗೂ ಬಂದು ಒತ್ತಡವನ್ನು ಹಾಕಿದ್ರಂತೆ, ಅದರಂತೆ ತಂದೆಯವರು ಇಂದು ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಅಂತ ಬಿ ವೈ ವಿಜಯೇಂದ್ರ ಅವಳು ಹೇಳಿರುವಂಥದ್ದು. ಮನಸ್ಸಿ ಬಿ ಎಸ್ ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದಲ್ಲ. ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಂಡಿದ್ದೇನೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ, ಹಿಂದೂ ಕೂಡ ಮಾಡ್ಕೊಂಡು ಬಂದಿದ್ದೇನೆ, ಮುಂದೂ ಕೂಡ ಅದನ್ನು ಮಾಡ್ತೇನೆ. ಒಂದು ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ಸ್ವಲ್ಪ ಡೌನ್ ಮಾಡೋಣ, ಸ್ವಲ್ಪ ಡೌನ್ ಮಾಡು. ತಂದೆಯವರ ಪೂಜೆ ತಂದೆಯವರ ಒತ್ತಡವನ್ನು ಕೂಡ ಹಾಕಿದ್ರು. ತದನಂತರ ಮಾನ್ಯ ಪೂಜೆ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ. ಆಗಲೇ ಹೇಳಿದಂಗೆ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ಮಾಡಿದ್ದೆ. ಸರ್, ಶಿಕಾರಿಪುರ ಬೇಕು ಅಂತ ಏನಾರ ತಂದೆ ಮುಂದೆ ಬೇಡಿಕೆ ಏನಾರ ಇಟ್ಟಿದ್ರ? ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಅವತ್ತಿಂದನೂ ಕೂಡ ಹೇಳ್ಕೊ ಬರ್ತಾ ಇದ್ದು, ಪೂಜೆ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹಿಡಿದು ಇವತ್ತು ಕೂಡ ಹೇಳ್ತಾರೆ. ಸರ್, ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ. ಯಡಿಯೂರಪ್ಪನವ್ರ ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ. ಅವರಿಗೆ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು, ಮುಂದೂ ಕೂಡ ಎಲ್ಲ ಗೊತ್ತಿರೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ. ಹಾಗಾಗಿ ಅದನ್ನು ಮಾಡಿ ತೋರಿಸೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನ ರಾಜ್ಯಾದ್ಯಂತ ಪ್ರವಾಸ ಅಂದರೆ ಇರಲ್ಲ, ಪಕ್ಷ ಸಂಘಟನೆ ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮವನ್ನು ಹಾಕಬೇಕು. ಹಿಂದವರ ಇರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದಲ್ಲ. ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಂಡಿದ್ದೇನೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ, ಇಂದನೂ ಕೂಡ. ಬಿಜೆಪಿ ವಿರುದ್ಧವಾಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ. ಅಂಬೇಡ್ಕರ್ ವೃತ್ತದಿಂದ ಜಯದೇವ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿರುವಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಚಿವರಾದ ಜಮೀರ್ ಅಹಮದ್ ಖಾನ್, ಎಸ್ ಎಸ್ ಮಲ್ಲಿಕಾರ್ಜುನ್,
ಮೊಹಮ್ಮದ್ ನಲ್ಪಾಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆ ನಡೀತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಪ್ರತಿಭಟನೆ ಹಾಗೂ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಮಾಜಿ ಸಚಿವರಾದ ಸಮೀರ್ ಅಹಮದ್ ಖಾನ್, ಎಸ್ಎಸ್ ಮಲ್ಲಿಕಾರ್ಜುನ್, ಮೊಹಮ್ಮದ್ ನಲ್ಪಾಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಪಟಾಕಿಯನ್ನು ಸಿಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು. ಪ್ರತಿಭಟನಾ ರ್ಯಾಲಿ ವೇಳೆ ಸಿದ್ದರಾಮಯ್ಯ ಮೇಲೆ ಜನರ ನೂಕುನುಗ್ಗಲು ಕೂಡ ಆಗಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸೋನಿಯಾ ಗಾಂಧಿ ಅವರಿಗೆ ನೋಟಿಸನ್ನು ನೀಡಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಕಾಂಗ್ರೆಸ್ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದೆ. ಅನೇಕ ಕಡೆ ಏನು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇದು ದಾವಣಗೆರೆಯ ದೃಶ್ಯ ಗಮನಿಸ್ತಾ ಇರುವಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಅವರು ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಜಿಟಿ ಜಿಟಿ ಮಳೆ ಇದೆ, ಆದರೂ ಕೂಡ ಕಾಂಗ್ರೆಸ್ಸಿಗರ ಉತ್ಸಾಹ ಕಡಿಮೆಯಾಗಿಲ್ಲ. ಅಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಫ್ಐಆರ್ ಇಲ್ಲದೇನೆ ಇಡಿ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಸಿಬಿಐ ಆಗಲಿ ಅಥವಾ ನ್ಯಾಯಾಲಯ ಸಮನ್ಸ್ ಕೊಡ್ಲಿಕ್ಕೆ ಬರ್ತದೆ. ವಾರಂಟ್ ಕೊಡ್ಲಿಕ್ಕೆ ಬರ್ತದ? ಜನ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ದೇರ್ ಇಸ್ ನೋ ಎಫ್ಐಆರ್, ದೇರ್ ಇಸ್ ನೋ ಕ್ರಿಮಿನಲ್ ಆಕ್ಟ್, ದೇರ್ ಇಸ್ ನೋ ಗಿಲ್ಟ್. ಮತ್ತೆ ಯಾಕೆ ಎಫ್ಐಆರ್ ಇಲ್ಲಿ ಇರ್ತಕ್ಕಂಥ ಕೇಸ್ ನಲ್ಲಿ ಸಮನ್ಸ್ ಕೊಟ್ಟಿದ್ದಾರಲ್ಲ, ಇದು ರಾಜಕೀಯ ದುರುದ್ದೇಶದಿಂದ, ರಾಜಕೀಯ ದ್ವೇಷದಿಂದ, ರಾಜಕೀಯ ಸೇಡಿನಿಂದ ನರೇಂದ್ರ ಮೋದಿ ಅವರು ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ ಸೇಡನ್ನ ತೀರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ನಾವು ಪ್ರತಿಭಟನೆಯನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ವಿಚಾರಣೆ ಮಾಡಿದಾಗಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದು. ನಿನ್ನೆ ಸೋನಿಯಾ ಗಾಂಧಿ ಅವರನ್ನ ಕರೆದಂತ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಿಂದ ರಾಜಭವನ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು. ಅದ್ರ ದಾರಿನಲ್ಲೇ ನಮ್ಮನ್ನ ಪೊಲೀಸ್ನವರು ಅಡ್ಡಗಟ್ಟಿ ದಸ್ತಗಿರಿ ಮಾಡಿ ಪೊಲೀಸ್ ಕರ್ಕೊಂಡೋಗಿ ಆಮೇಲೆ ಬಿಟ್ಬಿಟ್ರು ನಮ್ಮನ್ನ. ಎಫ್ಐಆರ್ ಇಲ್ದೇನೆ ಇಡಿ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಸಿಬಿಐ ಆಗಲಿ ಅಥವಾ ನ್ಯಾಯಾಲಯ ಸಮನ್ಸ್ ಕೊಡ್ಲಿಕ್ಕೆ ಬರ್ತದ? ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಾನೂನು ಬಾಹಿರವಾಗಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ ವಿರುದ್ಧವಾಗಿ ಸೋನಿಯಾ ಗಾಂಧಿಗೆ ಕಿರುಕುಳವನ್ನು ಕೊಟ್ಟಿದ್ದೀರಿ ಅಂತ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ಸುಳ್ಳು ಕೇಸ್ನಲ್ಲಿ ಸೋನಿಯಾ ಹಾಗೂ ರಾಹುಲ್ಗೆ ಸಮನ್ಸನ್ನು ನೀಡುತ್ತಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ ಈಗಾಗಲೇ ಇತ್ಯರ್ಥವಾಗಿದೆ, ಆದರೂ ಕೂಡ ಎಫ್ಐಆರ್ ಇಲ್ಲದೆ ಸಮನ್ಸನ್ನು ನೀಡಿದ್ದಾರೆ. ಇದು ರಾಜಕೀಯ ದುರುದ್ದೇಶ ಹಾಗೂ ಸೇಡಿನಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಹೀಗಾಗಿ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ನಡೆಸ್ತಿದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯನವರು ನೀಡ್ತಾ ಇರುವಂಥದ್ದು. ಬಿಜೆಪಿಯ ದ್ವೇಷ ರಾಜಕಾರಣದ ವಿರುದ್ಧವಾಗಿ ಕೆಪಿಸಿಸಿ ಪ್ರತಿಭಟನೆಯನ್ನು ನಡೆಸುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಅದಕ್ಕೆ ನಿನ್ನೆ ನಾವು ಪ್ರತಿಭಟನೆಯನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ವಿಚಾರಣೆ ಮಾಡಿದಾಗಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದು. ನಿನ್ನೆ ಸೋನಿಯಾ ಗಾಂಧಿ ಅವರನ್ನ ಕರೆದಂತ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಿಂದ ರಾಜಭವನ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು. ಅದ್ರ ದಾರಿನಲ್ಲೇ ನಮ್ಮನ್ನ ಪೊಲೀಸ್ನವರು ಅಡ್ಡಗಟ್ಟಿ
ದಸ್ತಗಿರಿ ಮಾಡಿ ಪೊಲೀಸ್ ಕರ್ಕೊಂಡು ಹೋಗಿ ಆಮೇಲೆ ಬಿಟ್ಬಿಟ್ರು ನಮ್ಮನ್ನ. ಎಫ್ಐಆರ್ ಇಲ್ದೇನೆ ಇಡಿ ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ. ಹಲೋ, ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ವಿಚಾರಣೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆದಿರುವಂತದ್ದು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಪ್ರತಿಭಟನೆಗಿಳಿದಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಮಾನಸಿಕ ಕಿರುಕುಳವನ್ನು ನೀಡಲಾಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿರುವಂಥದ್ದು. ಅವರದೇ ಪಕ್ಷದಲ್ಲಿ 40% ಕಮಿಷನ್ ಆರೋಪ ಇದೆ, ಇದನ್ನು ತನಿಖೆ ಮಾಡಲಿ, ಅದನ್ನು ಬಿಟ್ಟು ಸೇಡಿನ ರಾಜಕಾರಣ ಮಾಡುವುದು ಸರಿಯಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ನೀಡಿರುವಂಥದ್ದು. ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ಗೆ ಸಾಥ್ ನೀಡಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯಮಂತ್ರಿಯವರ ಜಿಲ್ಲೆ, ಜಗದೀಶ್ ಶೆಟ್ಟರ್ ಅವರ ಭೂಮಿ, ಪ್ರಹ್ಲಾದ್ ಜೋಶಿಯವರ ಭೂಮಿ. ಈ ಭೂಮಿಲಿ ಕೇಂದ್ರ ಸರ್ಕಾರದ ದುರಾಡಳಿತ ವಿರುದ್ಧ, ರಾಜ್ಯ ಸರ್ಕಾರದ ದುರಾಡಳಿತ ವಿರುದ್ಧ ಇಷ್ಟು ಜನ ಸೇರಿ ಪ್ರತಿಭಟನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತೇಳಿ ಇದರಿಂದ ಅರ್ಥ ಆಗ್ತಾ ಇದೆ. ಪ್ರತಿ ದಿನ ಅವರ ಅಧಿಕಾರ. ಏನೋ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತು, ಹಾಗೇನೆ ಹುಬ್ಬಳ್ಳಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತು. ಈಗ ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು ಕಾಂಗ್ರೆಸ್ನಿಂದ ಸೋನಿಯಾ ಗಾಂಧಿಗೆ. ಇಡಿ ನೋಟಿಸ್ ನೀಡಿರುವಂತಹ ಹಿನ್ನೆಲೆ ಮಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಜಮಾಯಿಸಿದಂತಹ ಸಾವಿರಾರು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿ ಕಚೇರಿವರೆಗೆ ಮೆರವಣಿಗೆಯನ್ನು ನಡೆಸಲು ಮುಂದಾಗಿದ್ದ ಕಾರ್ಯಕರ್ತರನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಜಾಥಾ ತಲುಪುವ ಮುನ್ನವೇ ಪೊಲೀಸರು ತಡೆದಿರುವಂಥದ್ದು, ಅನುಮತಿಯನ್ನು ಕೂಡ ನಿರಾಕರಣೆಯನ್ನು ಮಾಡಿದ್ದಾರೆ. ಪೊಲೀಸರು ಮತ್ತು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿರುವಂಥದ್ದು. ಪೊಲೀಸರ ಪ್ರವೇಶ ನಿರಾಕರಣೆ ಹಿನ್ನೆಲೆ ರೊಚ್ಚಿಗೆದ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಾಜಿ ಸಚಿವ ರಮಾನಾಥ್ ರೈ, ಮಾಜಿ ಶಾಸಕ ಮೊಯ್ದಿನ್ ಬಾವಾ ಹಾಗೂ ಮಧು ಬಂಗಾರಪ್ಪ ಸೇರಿ ಹಲವರು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದರು. ಇನ್ನು ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆ ನಡೀತಾ ಇದೆ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಡಿ ವಿಚಾರಣೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಕಾಂಗ್ರೆಸ್ ಭವನದಿಂದ ಡಿಸಿ ಕಚೇರಿವರೆಗೆ ಕಾಂಗ್ರೆಸ್ ಪ್ರತಿಭಟನಾ ರ್ಯಾಲಿ ನಡೆದಿರುವಂಥದ್ದು. ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ, ಆರ್ ಬಿ ತಿಮ್ಮಾಪುರ, ಶಾಸಕಿ ಅಂಜಲಿ ನಿಂಬಾಳ್ಕರ್, ಮಾಜಿ ಶಾಸಕ ಫಿರೋಜ್ ಸೇಠ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಂ ಬಿ ಪಾಟೀಲ್ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ವಿರುದ್ಧವಾಗಿ, ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗಿರುವಂಥದ್ದು. ಏನೋ, ಚಿಕ್ಕೋಡಿಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಡಿ ವಿಚಾರಣೆಯನ್ನು ಖಂಡಿಸಿ
ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಯತಾ ಇದೆ ಹಾಗೆ ಚಿಕ್ಕೋಡಿಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವಂತದ್ದು ಕಾಂಗ್ರೆಸ್ ಮುಖಂಡ ಅಶೋಕ ಪಟ್ಟಣ ನೇತೃತ್ವದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಕಚೇರಿಯಿಂದ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿರುವಂತದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಧಿಕಾರವನ್ನು ಕೂಗಿದ್ದಾರೆ ಇಡಿಯನ್ನು ದುರುಪಯೋಗಪಡಿಸಿಕೊಂಡು ಬಿಜೆಪಿ ಸೋನಿಯಾ ಹಾಗೂ ರಾಹುಲ್ಗೆ ನೋಟಿಸ್ ಅನ್ನು ನೀಡಿದೆ ಸಮನ್ಸ್ ಅನ್ನು ನೀಡಿದೆ ಅನ್ನೋದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡಿ ಈಗ ಇಡಿ ಕೊಟ್ಟಿದ್ದಕ್ಕೋಸ್ಕರ ಅಂತ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇಡಿ ಅವರು ಸುಮ್ಮನೆ ಕೊಟ್ಟಿದ್ದಕ್ಕೆ ಕೋರ್ಟ್ ಹೋಗ್ತಾರೆ ಕೋರ್ಟ್ ಹೋಗಿ ಹೋಗ್ತೀವಿ ತನಿಖೆ ನಡೀಲಿ ನಾವು ಅಪೋಸ್ ಮಾಡ್ತಾ ಇಲ್ಲ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದೀವಿ ನಾವು ನಮ್ಮ ನಾಯಕರಿಗೆ ನಾವೆಲ್ಲ ನಿಮ್ ಜೊತೆ ಇದೀವಿ ಧೈರ್ಯವಾಗಿರಿ ಏನಾಗಲ್ಲ ಅಂತ ಹೇಳಕ್ಕೋಸ್ಕರ ಬೆಂಬಲ ಸೂಚನೆ ಮಾಡ್ತಾ ಇದೀವಿ ನೋಡಿ ಆ ಕಾರಣ ಸುತ್ತಕೊಂಡು ಯಾರು ರೈತ ಘಟನೆ ಮಾಡೋದು ನಮಗೆ ಸಂಬಂಧ ಇಲ್ಲ ಅದು ನನ್ನ ಪ್ರಕಾರ ನಮ್ಗೆ ಸಂಬಂಧ ಇಲ್ಲ ಅವ್ರು ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಿದ್ರು ಸ್ವಾಮಿ ನಮ್ಗೆ ನಮ್ಮ ಕಾಂಗ್ರೆಸ್ ಅವ್ರ ಯೂತ್ ಕಾಂಗ್ರೆಸ್ ನಮ್ಗೆ ಅದ್ರ ಸಂಬಂಧ ನಲ್ಪಾಟ್ ಹೇಳಿದ ವಿಷಯಕ್ಕೂ ನಮ್ಗೆ ಸಂಬಂಧ ಇಲ್ಲ ಅವ್ರ ವೈಯಕ್ತಿಕ ವಿಚಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರುಗಳೆಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಏನು ನಿರ್ಣಯ ಕ್ರಮ ತಗೊಂಡು ಮಡಿಕೇರಿಯಲ್ಲೂ ಕೂಡ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳ ಮೂಲಕ ಕಿರುಕುಳವನ್ನು ನೀಡ್ತಾ ಇದೆ ಗಾಂಧಿ ಕುಟುಂಬಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ವೈಫಲ್ಯಗಳನ್ನು ಮರೆಮಾಚುವುದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂ ಲಕ್ಷ್ಮಣ ಹೇಳಿಕೆಯನ್ನು ನೀಡಿದ್ದಾರೆ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ ಬಿಜೆಪಿ ಸರ್ಕಾರ ಅನ್ನೋ ಒಂದು ಮಾತುಗಳನ್ನು ಹೇಳಿರುವಂಥದ್ದು ಇಡಿ ಸಮನ್ಸನ್ನು ನೀಡಿರೋದಕ್ಕೆ ಗಾಂಧಿ ಏನು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ನೋಟಿಸ್ ಏನು ಸಮನ್ಸನ್ನು ನೀಡಿದೆ ಹೀಗಾಗಿ ಸಾಕಷ್ಟು ಆಕ್ರೋಶ ಮತ್ತು ಪ್ರತಿಭಟನೆಗಳು ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು ಇನ್ನು ಸೋನಿಯಾ ಗಾಂಧಿಗೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರಲ್ಲ ರಾಯಚೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ವಿಷಯಕ್ಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ರ್ಯಾಲಿಯ ಬಗ್ಗೆ ಪೊಲೀಸರ ಜೊತೆ ಕಾರ್ಯಕರ್ತರು ಗೊಂದಲವನ್ನ ಉಂಟು ಮಾಡಿಕೊಂಡಿರುವಂಥದ್ದು ಶಾಸಕ ಬಸವನಗೌಡ ತುರ್ಬಿಹಾಳ ಹಾಗೂ ಬಸನಗೌಡ ದದ್ದಲ್ ಭಾಗಿಯಾಗಿದ್ದಾರೆ ಒಂದು ಪ್ರೊಟೆಸ್ಟ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ನಾಯಕ್ ಎಐಸಿಸಿ ಕಾರ್ಯದರ್ಶಿ ಎನ್ ಎಸ್ ಬೋಸರಾಜ್ ಸೇರಿದಂತೆ ಅನೇಕರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿರುವಂಥದ್ದು ಇಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಇನ್ನು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಇಡಿ ಸಮನ್ಸ್ ನೀಡಿದಂತಹ ಹಿನ್ನೆಲೆ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೆದಿರುವಂಥದ್ದು ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಈಗ ಮತ್ತೆ ರಾಯಚೂರಿನಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಬಿಜೆಪಿ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಸಿದ್ದರಾಮಯ್ಯನವರಾಗಿರಬಹುದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಅನೇಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕಾಂಗ್ರೆಸ್ನವರು ಏನು ತನಿಖಾ ಸಂಸ್ಥೆಗಳೇನಿದೆ ಅದನ್ನು ದುರುಪಯೋಗಪಡಿಸಿಕೊಂಡು ಏನು ಕಾಂಗ್ರೆಸ್ ಗಾಂಧಿ ಕುಟುಂಬ ರಾಹುಲ್ ಗಾಂಧಿ ಕುಟುಂಬಕ್ಕೆ ಹಾಗೂ ಸೋನಿಯಾ ಗಾಂಧಿಯವರಿಗೂ ಕೂಡ ಸಾಕಷ್ಟು ಏನು ನೋವನ್ನು ಕೊಡ್ತಾ ಇದ್ದಾರೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದಾಗಿತ್ತು ಇವರೆಗಿನ ಸುದ್ದಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್ ಸತ್ಯವೇ ಸುದ್ದಿಯ ಜೀವಾಡ.